ಕಲ್ಲುಗಳು ಸ್ಟೋನ್ ಎಲ್ಲರೂ ನೋಡಿರ್ತೀರಿ ಬೀದಿಯಲ್ಲಿ ಯಾಕೆ ಡಾಕ್ಟ್ರು ಸ್ಟೋನ್ ಸುದ್ದಿ ಎತ್ತಿದ್ರು ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತು ಕಿಡ್ನಿಯೊಳಗೆ ಕಲ್ಲಾದರೆ ಏನೇನು ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿರೋದ್ರಿಂದ ಇನ್ನು ಮೂರು ಜಾಗದಲ್ಲಿ ಮನುಷ್ಯನ ದೇಹದಲ್ಲಿ ನಾಲ್ಕು ಜಾಗದಲ್ಲಿ ಕಲ್ಲಾಗ್ತಾವೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಒಕ್ಕಳದಲ್ಲಿ ಕಲ್ಲಾಗುತ್ತೆ ಅಂಬು ಅಂತೀವಿ ಯಾರು ತಮ್ಮ ಒಕ್ಕಳನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲವಲ್ಲ ಬನಿಂಚೂರು ಧೂಳು ಎಲ್ಲ ಸೇರಿಕೊಂಡು ಒಂದು ದಿನ ಆದಮೇಲೆ ಕೀವು ಏನೋ ಒಂಥರ ಇರಿಟೇಷನ್ ಆಗುತ್ತೆ ನಮ್ಮ ಹತ್ರ ಬಂದರೆ ಹಿಂಗೆ ಮಾಡಿದರೆ ಇಷ್ಟು ಸ್ವಲ್ಪ ಈಚಿ ಬರುತ್ತೆ ಅದು ಬಿಟ್ಟರೆ ಪ್ಯಾಂಕ್ರಿಯಾಸ್ ಇರುತ್ತೆ ಹೊಟ್ಟೆ ಒಳಗೆ ಅದರೊಳಗೆ ಕಲ್ಲಾಗುತ್ತೆ ಪ್ಯಾಂಕ್ರ್ಯಾಟಿಕ್ ಸ್ಟೋನ್ ಅಂತೀವಿ ಎಷ್ಟೋ ಜನಕ್ಕೆ ಜ್ವಲ್ಲು ಗ್ರಂಥಿ ಸಲೈವರಿ ಗ್ಲ್ಯಾಂಡ್ ಅಂತೀವಿ ಇಲ್ಲೊಂದು ಸ್ಟೋನ್ ಆಗುತ್ತೆ ಸಲೈವರಿ ಕ್ಯಾಲ್ಕುಲಸ್ ಅಂತೀವಿ ಅವೆಲ್ಲ ಸಿಂಪಲ್ಲು ಅವ ಬಗ್ಗೆ ಈಗ ಮಾತಾಡಲ್ಲ ಇನ್ನೊಂದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋ ಅಂಥ ಪಿತ್ತುಕೋಶದ ಕಲ್ಲು ಗೋಲ್ ಬ್ಲಾಡರ್ ಗಾಲ್ ಸ್ಟೋನ್ಸ್ ನೋಡಿ ನಿಮ್ಮ ಹೊಟ್ಟೆಯಲ್ಲಿ ದೇವರು ಅನೇಕ ಏಣುದ್ದ ಹೊಟ್ಟೆಯಲ್ಲಿ ಅನೇಕ ಆರ್ಗನ್ ಕೊಟ್ಟಿದ್ದಾನೆ ಅದರೊಳಗೆ ಬಿಗ್ಗೆಸ್ಟ್ ಆರ್ಗನ್ ಅಂದರೆ ಲಿವರ್ ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಒಂದೂವರೆ ಕೆ ಜಿ ತೂಕದ ಸಾಲಿಡ್ ಆರ್ಗನ್ ಲಿವರ್ ಇರುತ್ತೆ ಅದರ ಕೆಳಗಡೆ ಒಂದು ಬೆಲೂನ್ ಥರ ನಲವತ್ತು ಎಮ್ ಎಲ್ ಅದ್ರ ಕೆಪಾಸಿಟಿ ಪಿತ್ತಕೋಶ ಅಂತ ಇರುತ್ತೆ ನೀವು ನಾನ್ ವೆಜಿಟೇರಿಯನ್ ತಿನ್ನೋರಾದರೆ ಕೋಳಿ ಕೂ ಒಂದು ಹಸಿರು ಅಂತ ಇರುತ್ತೆ ತೆಗೆದು ಬಿಸಾಕ್ತೀರ ನೀವು ಅದೇ ಥರ ಪಿತ್ತಕೋಶ ಗಾಲ್ ಬ್ಲಾಡರ್ ಈ ಗಾಲ್ ಬ್ಲಾಡರ್ ಕೆಲಸ ಏನು ಅಂದರೆ ಒಂದು ದಿನಕ್ಕೆ ಲಿವರ್ನಲ್ಲಿ ಆರುನೂರಿಂದ ಎಂಟುನೂರು ಎಮ್ ಎಲ್ಲು ಪಿತ್ತ ಉತ್ಪತ್ತಿ ಆಗುತ್ತೆ ಈ ಪಿತ್ತ ಕರಳಿಗೆ ಅರಿಯುತ್ತೆ ಅರಿಯುತ್ತೆ ಬೈಲ್ ಡಕ್ಟ್ನಿಂದ ಯಾಕೆ ಇಂಪಾರ್ಟೆಂಟು ಅಂದರೆ ನೀವು ಫ್ಯಾಟ್ ಮಸಾಲೆ ದೋಸೆ ಗುಲಾಬ್ ಜಾಮೂನ್ ತಿಂದರೆ ಅದನ್ನು ಡೈಜೆಸ್ಟ್ ಮಾಡಬೇಕಾದ್ರೆ ಪಿತ್ತ ಬೇಕು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬೇಕು ಅವೆರಡು ಬರೋದು ಡಿಯೋಡಿನಮ್ ಅಂದರೆ ಸಣ್ಣ ಕರಳಿನ ಮೊದಲನೇ ಭಾಗದಲ್ಲಿ ಡಿಯೋಡಿನಮ್ ಅಂತ ಇರುತ್ತೆ ಅಲ್ಲಿ ಬಂದು ಅರಿತವೆ ಸೊ ಇದು ಉತ್ಪತ್ತಿ ಆಗ್ತಾನೇ ಇರುತ್ತೆ ಇದ್ದಂಗೆ ಇದು ಉತ್ಪತ್ತಿ ಆಗಿದ್ದು ಬಯಲು ಮಧ್ಯೆ ಒಂದು ಸಾರಿ ಬಂದು ಸ್ಟೋರ್ ಆಗುತ್ತೆ ಸ್ಟೋರ್ ಹೌಸ್ ಅಂತೀವಿ ನಾವು ಪಿತ್ತಕೋಶ ಇಟ್ಟು ದಪ್ಪ ಇರುತ್ತೆ ಅದರಲ್ಲಿ ಬಂದು ಸ್ಟೋರ್ ಆಗುತ್ತೆ ಅದಷ್ಟೇ ಅಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆಮೇಲೆ ಈ ಪಿತ್ತಕೋಶ ಯಾವಾಗಾದರೂ ನೀವು ಆಗಿ ಸ್ವೀಟ್ ತಿನ್ಬಿಟ್ರಿ ಅಂದರೆ ಟಕ್ ಅಂತ ಕಂಟ್ರಾಕ್ಟ್ ಮಾಡುತ್ತೆ ಜ್ಯೂಸನ್ನ ಕಳಿಸ್ತದೆ ಇಂಥ ಪಿತ್ತಕೋಶದಲ್ಲಿ ಕಲ್ಲುಗಳಾಗ್ಬಿಡ್ತವೆ ಅದರನ್ನೇ ನಾವು ಗಾಲ್ ಸ್ಟೋನ್ ಪಿತ್ತಕೋಶದಲ್ಲಿ ಕಲ್ಲು ಯಾರಿಗಾಗುತ್ತೆ ಅಂದರೆ ಅದು ಕೊಲೆಸ್ಟ್ರಾಲ್ ಸ್ಟೋನ್ ಅಂತೀವಿ ಪಿಗ್ಮೆಂಟ್ ಸ್ಟೋನ್ ಅಂತೀವಿ ನಾವು ಅನೇಕ ವೆರೈಟಿ ಸ್ಟೋನ್ಸ್ ಇರ್ತವೆ ಇದು ನಾನು ಎಮ್ ಬಿ ಬಿ ಎಸ್ ಬುಕ್ ನೋಡಿಗೆ ಭಾಳ ಸ್ಪಷ್ಟವಾಗಿ ಬರ್ದಿತ್ತು ಸೌತ್ ಇಂಡಿಯನ್ಸ್ಗೆ ಅಲ್ಸರ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ಗೆ ಗಾಲ್ಸ್ಟೋನ್ಸ್ ಮೋರ್ ಕಾಮನ್ನು ಯಾಕೆ ಅಂದರೆ ಅವರು ಈ ವೀಟ್ ಪ್ರಾಡಕ್ಟ್ಸ್ ತಿಂತಾರಲ್ಲ ನಾರ್ತ್ ಇಂಡಿಯನ್ ಫುಡ್ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಮೊದಲು ಅನ್ನೋರು ಈಗೆಲ್ಲ ಕಾಮನ್ ಆಗಿರೋದ್ರಿಂದ ಈಗಲೂ ನನ್ನ ಬುಕ್ನ ಬರೀತಾರೆ ಐದು ವೆರೈಟಿ ಆಫ್ ಪೀಪಲ್ಸ್ಗೆ ಪಿತ್ತಕೋಶದಲ್ಲಿ ಕಾಮನ್ ಯಾರಿಗೆ ಬೇಕಾದ್ರೂ ಆಗ್ಬೋದು ಬಟ್ ಐದು ಕ್ಯಾಟಗರಿ ಯಾವ ಡಾಕ್ಟ್ರೇ ಐದು ಕ್ಯಾಟಗರಿ ಫೀಮೇಲ್ಸ್ ಅಂದರೆ ಲೇಡೀಸ್ಗೆ ಫಾರ್ಟಿ ನಲವತ್ತು ವರ್ಷ ಆದಮೇಲೆ ಫರ್ಟೈಲ್ ಆರು ಏಳು ಮಕ್ಳು ಎತ್ತಿರೋರಿಗೆ ಮೂರು ಎಫ್ ಹೇಳಿದ್ದೀನಿ ಫೀಮೇಲ್ ಫ್ಯಾ ಫರ್ಟೈಲ್ ಫ್ಯಾಟಿ ತುಂಬ ದಪ್ಪಗಿರ್ತಾರಲ್ಲ ಫಾರ್ಟಿ ಫಸ್ಟು ನಲ್ವತ್ತು ವರ್ಷ ಆದಮೇಲೆ ಫ್ಯಾಟಿ ತುಂಬ ದೊಣ್ಣಿರ್ತಾರಲ್ಲ ಸಿ ಟಿಪಿಕಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮಾರ್ವಾಡಿ ಹೆಂಗಸರು ನೀವು ನೋಡಿ ಯೂಶಲ್ ದಪ್ಪಗಿರ್ತಾರೆ ಫೇರ್ ಲುಕ್ಕಿಂಗ್ ಅಂದರೆ ಬೆಳ್ಳಗಿರೋರು ಇನ್ನೊಂದು ಫುಲಿಶ್ ಲೇಡೀಸ್ ಪುಲಿಶ್ ಅಂದರೆ ತಮ್ಮ ಆರೋಗ್ಯದ ಬಗ್ಗೆ ತಾವು ಗಮನ ಸಲ ನನ್ನ ಮೆಡಿಕಲ್ ಸ್ಟೂಡೆಂಟ್ಸಿಗೆ ನಾಪ್ ಇಟ್ಕೊಳೋಕ್ಕೆ ಐದನ ಎಫ್ನ ನನ್ನ ಬುಕ್ನಲ್ಲಿ ಬರೆದಿರೋದು ಫೀಮೇಲ್ಸ್ ಫಾರ್ಟಿ ಇಯರ್ಸ್ ಫ್ಯಾಟಿ ಲೇಡಿ ಫರ್ಟೈಲ್ ತುಂಬ ಮಕ್ಕಳನ್ನೆತ್ತಿರೋಳು ಫುಲ್ ಇಷ್ಟು ಲೇಡಿ ಇವು ಐದು ಜನಕ್ಕೆ ಗಾಸ್ ಸ್ಟೋನ್ ಹಂಗೆ ಅಂದ್ಕೊಂಡು ಗಂಡಸ್ರಿಗಾಗಲ್ಲ ಆಗುತ್ತೆ ಬಟ್ ಮೋರ್ ಕಾಮನ್ ನಮ್ಮ ಯಾವುದೇ ಹಾಸ್ಪಿಟ್ಲು ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಈ ಈ ಕ್ಯಾಟಗರಿಯವ್ರಿಗೆ ಜಾಸ್ತಿ ಆಗುತ್ತೆ ಅಲ್ಲೇ ಉತ್ಪತ್ತಿ ಆಗುತ್ತೆ ಇಷ್ಟು ದಪ್ಪ ಸಾಲಿಟೇರ್ ಸ್ಟೋನ್ ನಾನು ಕೈ ತೆಕ್ಕೊಟ್ಟಿದ್ದೀನಿ ಇಷ್ಟು ತಪ್ಪು ಸ್ಟೋನು ನಮ್ಮ ಸೊಂಡೆಕೊಬ್ಬ ಗಂಗಣ್ಣ ಮಾಸ್ಟರ್ ಇದ್ದಾರೆ ನನ್ನ ಅವರು ಅವ್ರ ಗಾಲ್ ಬ್ಲಡ್ರನ್ನ ನಲವತ್ತೈದು ಸ್ಟೋನು ಇಷ್ಟಿದ್ದು ತೆಗೆದುಕೊಟ್ಟಿದ್ದೀನಿ ಸ್ಟೋನೇ ತೆಗಿಯಲ್ಲ ನಾವು ಗಾಲ್ ಬ್ಲಾಡ್ರೇ ತೆಗಿತೀವಿ ಕಿಡ್ನಿ ಒಳಗಾದರೆ ಸ್ಟೋನ್ ತೆಗಿತೀವಿ ಪಿತ್ತು ಕೋಶನೇ ತೆಗಿತೀವಿ ಯಾಕಂದರೆ ಇದನ್ನು ನೆಕ್ಸ್ಟ್ ಕ್ವಶನ್ ಜನ ಕೇಳೋದು ಡಾಕ್ಟ್ರೆ ಪಿತ್ತಕೋಶ ಪಿತ್ತು ಕೋಶವನ್ನು ತೆಗಿಬೇಕಾ ಬ್ಯಾಡ್ವಾ ಆಲ್ ಓವರ್ ದ ವರ್ಲ್ಡ್ ಜನಗಳಿಗೆ ನಾನು ಡೈರಿಯ ಕೊಡ್ಬೇಕಾದ್ರೆ ಅಮ್ಮ ನಿನಗಷ್ಟೇ ಅಷ್ಟೇ ಅಲ್ಲ ಅಮೇರಿಕನ್ ಪ್ರೆಸಿಡೆಂಟ್ಗಾದರೂ ಕೂಡ ಟ್ರೀಟ್ಮೆಂಟ್ ಅಷ್ಟೇ ಪಿತ್ತಕೋಶ ತೆಗೆಯೋದು ಮತ್ತು ಅದರಿಂದ ಏನು ಕೆಲಸ ಅಪೆಂಡಿಕ್ಸ್ ತೆಗೆದಾಕ್ತೀವಲ್ಲ ಹಾಗೆ ಇದನ್ನು ತೆಗಿತೀವಿ ಅದಕ್ಕೇನು ಫಂಕ್ಷನ್ ಇಲ್ಲ ಬರೀ ಸ್ಟೋರ್ ಹೌಸು ಸ್ಟೋರ್ ಹೌಸ್ಗೆ ಬಿದ್ದಂಗೆ ಆಗೈತೆ ಸೊ ಆ ಸ್ಟೋರ್ ಹೌಸ್ ಯೂಸ್ಲೆಸ್ ಅಂತ ತೆಗೆದಾಕ್ತೀವಿ ಪಿತ್ತ ಲಿವರ್ನಿಂದ ಡೈರೆಕ್ಟಾಗಿ ಇಂಟೆಸ್ಟೈನ್ಗೆ ಬರುತ್ತೆ ಸೊ ಪಿತ್ತಕೋಶದಲ್ಲಿ ಕಲ್ಲಾದರೆ ಪಿತ್ತಕೋಶ ತೆಗಿ ಯಾಕೆ ತೆಗಿಬೇಕು ಡಾಕ್ಟ್ರೆ ಏನು ತೊಂದರೆ ಆಗುತ್ತೆ ಎಷ್ಟೋ ಸಾರಿ ಕಲ್ಲುಗಳಿರೋದು ಜನಗಳಿಗೆ ಗೊತ್ತಾಗಲ್ಲ ನನಗೂ ಗೊತ್ತಾಗಲ್ಲ ಅವ್ರು ಏನೋ ಬೇರೆ ರೀಸನ್ಗೊಂದು ಹೊಟ್ಟೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಅವಾಗೆ ಪಿತ್ತಕೋಶದಲ್ಲಿ ಕಲ್ಲಿದ್ದಾವೆ ಅಂತ ಬರುತ್ತೆ ಅವ್ರಿಗೇನು ತೊಂದರೆ ಇಲ್ಲ ಮತ್ತೇನು ಮಾಡಬೇಕು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಹಿಂಗೆ ಬಿಟ್ಟರೆ ಈ ಪಿತ್ತಕೋಶದ ಕಲ್ಲುಗಳು ಇರಿಟೇಟಾಗಿ ಕೋಲೇಸಿಸ್ಟೈಟಿಸ್ ಅಂತ ಅಪೆಂಡಿಕ್ಸ್ ಕೂತ್ಕೊಂಡಂಗೆ ಇದು ಕೂತ್ಕೊಳ್ಳುತ್ತೆ ಎರಡನೇದು ಈ ಕಲ್ಲು ಗಾಲ್ ಬ್ಲಾಡ್ರಿಂದ ಬಂದು ಸಿ ಬಿ ಡಿ ಅಂತ ಇರುತ್ತೆ ಅದರೊಳಗೆ ಕೂತ್ಕೊಂಡ್ರೆ ಜಾಂಡೀಸ್ ಆಗುತ್ತೆ ಸೊ ಆದುದರಿಂದ ಇವತ್ತಲ್ಲ ನಾಳೆ ಎಷ್ಟೋ ಜನ ಅಕ್ಯೂಟ್ ಕೋಲೇಸಿಸ್ಟೈಟಿಸ್ ಅಂತ ಬರ್ತಾರೆ ಭಾಳ ನೋವು ಸಡನ್ನಾಗಿ ಶುರುವಾಯಿತು ಎಲ್ಲೋ ಹೋಗಿದ್ದೆ ಅಲ್ಲಿ ಶುರುವಾಯಿತು ಬರ್ತಾರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಗಾಲ್ ಬ್ಲಾಡ್ರು ಊದ್ಕೊಂಡಿರುತ್ತೆ ಕಲ್ಲುಗಳಿರ್ತವೆ ಅವ್ರಿಗೆ ಭಾಳ ದಿನದಿಂದ ಇದ್ದೋ ಇವತ್ತು ಸಡನ್ನಾಗಿ ಅಕ್ಯೂಟ್ ಕೋಲೆಸಿಸ್ಟೈಟಿಸ್ ಆಗಿದ್ದಕ್ಕೆ ಅವ್ರಿಗೆ ಗೊತ್ತಾಗಿದೆ ಅವಾಗ ಎಮರ್ಜೆನ್ಸಿ ಆಪ್ರೇಷನ್ ಮಾಡ್ತೀವಿ ಇಲ್ದಿರೆ ಗಾಲ್ ಬ್ಲಾಡ್ರ್ ಸ್ಟೋನ್ಗೆ ಎಲೆಕ್ಟಿವ್ ಆಪ್ರೇಷನು ಮೊದಲೆಲ್ಲ ಆರ್ ಇಂಚು ಓಪನ್ ಮಾಡಿ ಹೊಟ್ಟೆ ಒಳಗೆ ಹೋಗಿ ಗಾಲ್ ಬ್ಲಾಡ್ರ್ನ ನಾನು ಇದ್ದೆ ಇವತ್ತು ಲ್ಯಾಪ್ರೋಸ್ಕೋಪಿ ಬಂದಿದೆ ಒಕ್ಕಳದಲ್ಲಿ ಒಂದು ಪಂಕ್ಚರ್ ಮಾಡ್ತೀನಿ ಮೇಲೆ ಒಂದು ಪಂಕ್ಚರ್ ಎರಡೇ ಹೊಲಿಗೆ ಪಕ್ಕದಾಗೆ ಎರಡು ಪಂಕ್ಚರು ನಾವು ಇದನ್ನು ಲ್ಯಾಪ್ ಕೊಲೆ ಅಂತೀವಿ ಭಾಳ ಸೇಫು ಇವತ್ತು ಮಾಡಿರೋ ನಾಳೆ ಮೈ ಪೇಶೆಂಟ್ ಮನೆಗೆ ಹೋಗ್ಬೋದು ಆದುದರಿಂದ ದಯವಿಟ್ಟು ಗಾಲ್ ಬ್ಲಾಡ್ರ್ ಬಗ್ಗೆ ನಿಮಗೆ ಒಂದು ಅರಿವು ಇರಲಿ ಅಷ್ಟೇ ಎಲ್ಲ ಒಂದು ಕಡೆ ಡಾಕ್ಟ್ರುಗಳು ಸುಮ್ಮನೆ ಸುಮ್ಮನೆ ಗಾಲ್ ಬ್ಲಾಡರ್ ತೆಗಿತಾರೆ ಹಂಗೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ ಪ್ರತಿಯೊಂದರಲ್ಲೂ ವಿಜ್ಞಾನ ಇರುತ್ತೆ ಸೊ ಅದು ಯಾವ ವಯಸ್ಸಿನವ್ರಿಗೆ ಆಗುತ್ತೆ ನಾನು ನಲವತ್ತೊಂದನೆಲ್ಲ ಎಂಟು ವರ್ಷದ ಹುಡುಗಿಗೆ ನಾನು ಗಾಲ್ಬಾಟ್ರೆ ತೆಗ್ದೀನಿ ಸೊ ಯಾಕಂದರೆ ಪಿಗ್ಮೆಂಟ್ ಸ್ಟೋನ್ ಅಂತೀವಿ ಕೆಲವು ಮಕ್ಕಳಿಗೆ ರಕ್ತ ಈ ಆರ್ ಬಿ ಸಿ ಜೀವ ನೂರಿಪ್ಪತ್ತು ದಿನ ಕೆಲವು ಮಕ್ಕಳಿಗೆ ನೂರು ದಿನಕ್ಕೆ ಆರ್ ಬಿ ಸಿ ಹತ್ತೋಗ್ತವೆ ಆ ಸ್ಪ್ ಸ್ಪ್ಲೀನ್ಗೆ ಹೋಗಿ ಅವರು ರಪ್ಚರ್ ಆಗ್ತವೆ ಅಂಥ ಮಕ್ಕಳಿಗೆ ಪಿಗ್ಮೆಂಟ್ ಸ್ಟೋನ್ ಅಂತ ಆಗ್ತವೆ ಆವಾಗ ಅವ್ರಿಗೆ ಬೇಗನೆ ಮಾಡ್ತೀವಿ ನಾವು ಯಾವ ವಯಸ್ಸಿಗೆ ಬೇಕಾದ್ರೂ ಮಾಡ್ಬೋದು ಬಟ್ ಪಿತ್ತಕೋಶ ತೆಗೆಸ್ಕೊಂಡ್ರೆ ಆಹಾರದ ರಿಸ್ಟ್ರಿಕ್ಷನ್ ಇಲ್ಲ ಮನುಷ್ಯ ಏನು ಬೇಕಾದ್ರೂ ತಿನ್ಬೋದು ಮೊದಲು ಹೆಂಗಿದ್ನೋ ಇನ್ಬೋದು ಈ ಅನುಮಾನ ಎಲ್ಲ ಹೋಗಬೇಕು ಅಪರೂಪಕ್ಕೆ ಪಿತ್ತಕೋಶದಲ್ಲಿ ಕಲ್ಲಿದ್ದಾಗೆ ಗೋಲ್ ಬ್ಲಾಡರ್ ಕ್ಯಾನ್ಸರು ಆಗೋ ಚಾನ್ಸ್ ಇರುತ್ತೆ ಅದು ಅಪರೂಪ ಆದರೆ ಇಷ್ಟಂತೂ ಸತ್ಯ ಒಂದು ಸಾರಿ ಒಂದು ಕಲ್ಲಿದೆಯಲ್ಲ ಡಾಕ್ಟ್ರೆ ಒಂದಿರಲಿ ಇರಲಿ ನೂರು ಕಲ್ಲಿರೋದು ನಾನು ನೋಡಿದ್ದೀನಿ ಸಿಂಗಲ್ ಕಲ್ಲಿರೋದು ನಾನು ನೋಡಿದ್ದೀನಿ ಸೊ ಒಂದು ಸಾರಿ ಕಲ್ಲಾಯಿತು ಅಂದರೆ ಅದನ್ನು ಕರಗಿಸ್ಲಿಕ್ಕೆ ಮೆಡಿಸನ್ ಇಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಎಲ್ಲ ಸಿಸ್ಟಮ್ ಇದ್ದಾವೆ ಕೆಲವರು ಹೋಮಿಯೋಪತಿಗಳು ಕರಗಿಸ್ತೀನಿ ಅಂತಾರೆ ಕೆಲವರು ಆಯುರ್ವೇದ ಕರಸ್ತೀನಿ ಅಂತಾರೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ವಿಜ್ಞಾನ ಹಂಗೆ ಹೇಳೋದಿಲ್ಲ ನಾನಂತೂ ಭಾಳ ಸಾರಿ ಸರಳವಾಗಿ ಹೇಳ್ತೀನಿ ಕಲ್ಲೊಡಿದ್ರೆ ಅಷ್ಟೇ ಮಾವಿನಕಾಯಿ ಉದುರೋದು ಮಂತ್ರ ಹಾಕಿದರೆ ಮಾವಿನಕಾಯಿ ಉದ್ರಲ್ಲ ಈ ಈ ಆ ರೀತಿ ಸ್ಟೇಟ್ಮೆಂಟ್ ಹೇಳ್ತೀನಿ ಸೊ ಅದು ಅವರವರಿಗೆ ಬಿಟ್ಟಿದ್ದು ನಾನು ಇನ್ಸಿಸ್ಟ್ ಮಾಡೋದಿಲ್ಲ ಬಟ್ ನನ್ನ ಟ್ರೀಟ್ಮೆಂಟು ಇದು ಗಾಲ್ ಬ್ಲಾಡ್ರ್ನಲ್ಲಿ ಸ್ಟೋನ್ ಇದು ಬಹಳ ಲಕ್ಕಿ ಗಾಲ್ ಅದೇ ಅದ್ರ ಹಿಂದೆಗಡೆ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನಿಮಗೆ ಗೊತ್ತಿರಲಿ ಪ್ಯಾಂಕ್ರಿಯಾಸ್ನೊಳಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರು ಉತ್ಪತ್ತಿ ಆಗುತ್ತೆ ಅಷ್ಟೇ ಅಲ್ಲ ಅದರೊಳಗೆ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಅಂತ ಇರುತ್ತೆ ಇನ್ಸುಲಿನ್ ಪ ಉತ್ಪತ್ತಿ ಆಗೋದು ಪ್ಯಾಂಕ್ರಿಯಾಸ್ನಲ್ಲಿ ಆ ಪ್ಯಾಂಕ್ರಿಯಾಸ್ನ ಏನೋ ತೆಗೆದ ಅಂದರೆ ಮನುಷ್ಯ ಪರ್ಮನೆಂಟ್ ಡಯಾಬಿಟಿಕ್ ಆಗ್ತಾನೆ ಅದರಲ್ಲೂ ಕೂಡ ಕಲ್ಲಾಗ್ತವೆ ಅದು ತೀರಾ ದೊಡ್ಡ ಆಪರೇಷನ್ನು ಅದ್ರ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೋಗಲ್ಲ ಪ್ಯಾಂಕ್ರಿಯಾಸ್ನೊಳಗೆ ಕಲ್ಲಾಗೋದಕ್ಕೆ ಕಾರಣ ಭಾಳ ಜನ ಟೇಪಿ ತಿನ್ನೋದು ನೀವು ಕೇರಳ ಕಡೆ ಹೋದರೆ ಎಲ್ಲದಕ್ಕೂ ತೆಂಗು ಉಪಯೋಗಿಸ್ತಾರೆ ಅಂಥವ್ರಿಗೆ ಅದು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಅಪರೂಪ ಅದು ಕಡಿಮೆ ಇನ್ಸಿಡೆನ್ಸು ಅದರಲ್ಲಿ ಕಲ್ಲಾಯಿತು ಅಂದರೆ ಅದೊಂಥರ ಕರ್ಮ ಇದ್ದಂಗೆ ಬೇಗ ನಮ್ಗೆ ಇದು ಮಾಡೋಕ್ಕಾಗಲ್ಲ ಆದರೆ ಗಾಲ್ಬಲಾಡ್ರನ್ನ ಸ್ಟೋನ್ ಆದರೆ ಒನ್ ಡೇಗೆ ನೀವು ಮನೆಗೊಳಬೋದು ಸೊ ಆದ್ದರಿಂದ ಇವತ್ತು ತಿಂಗಳಿಗೆ ಹತ್ತು ಆಪ್ರೇಷನ್ ನಾನು ಮಾಡ್ತೀನಿ ಅಂದರೆ ಅದು ಗಾಲ್ಬ್ಲಾಡ್ರ ಪ್ರಾಬ್ಲಮ್ನೇ ಅದು ಬಿಟ್ಟರೆ ನಾನು ಬಾಟಮ್ ಪ್ರಾಬ್ಲಮ್ ತುಂಬ ಮಾಡ್ತೀನಿ ಇನ್ನೊಂದು ಎಪಿಸೋಡ್ನಲ್ಲಿ ನಿಮಗೆ ಗುದದ್ವಾರದ ಕಾಯಿಲೆಗಳ ಬಗ್ಗೆ ಮಾತಾಡ್ತೀನಿ ಮನುಷ್ಯನಿಗೆ ಎಷ್ಟು ಕಾಮನ್ನು ಫಿಶರು ಪೈಲ್ಸು ಫಿಶ್ಚುಲ ಪೆರಿಯೇನೊಲ್ಯಾಪ್ಸಸ್ಸು ಪಾಲಿಪ್ಪು ಕ್ಯಾನ್ಸರ್ ಇಷ್ಟು ಇದ್ದಾವೆ ತುಂಬ ಜನ ಅಲ್ಲಿ ಬರೋಕ್ಕೆಲ್ಲ ನನಗೆ ಬರೀ ಪೈಲ್ಸ್ ಆಗದೆ ಪೈಲ್ಸ್ ನೀವೇ ಡಯಾಗ್ನೋಸ್ ಮಾಡ್ಕೋತೀರಿ ಹಂಗೆ ಮಾಡಬೇಡಿ ಯಾವ್ಯಾವುದಕ್ಕೆ ಏನೇನು ರೋಗ ಲಕ್ಷಣ ಅಂತ ನನ್ನ ಸ್ಪಷ್ಟ ಮಾಹಿತಿಯನ್ನು ಇನ್ನೊಂದು ಎಪಿಸೋಡನ್ನ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್